ಲಾಳಸಂಗಿ ಗ್ರಾಮದ ಕಾಲೇಜು ಯುವಕರಿಂದ ಸರ್ಕಾರಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೋಡಗಿ ಗ್ರಾಮದಿಂದ ಇಂಡಿಗೆ ಬರುವ ಮಾರ್ಗ ಮಧ್ಯ ಈ ಘಟನೆ ನಡೆದಿದ್ದು ಲಾಳಸಂಗಿ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಮುಂಬರುವ ಸಾತಲಗಾಂವ್ ಸಾಲೋಟಗಿ ಗ್ರಾಮಗಳಿಂದಲೂ ಕಾಲೇಜು ಯುವಕರು ಹತ್ತುತ್ತಾರೆ. ನಂತರ ಸ್ವಲ್ಪ ಒಳಗಡೆ ಹೋದರೆ ಪ್ರಯಾಣಿಕರಿಗೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಹಕಾರವಾಗುತ್ತೆ ಅಂತ ಹೇಳಿದೆ. ಆದರೆ ಮಾತಿಗೆ ಪ್ರತಿ ಮಾತು ಬೆಳೆಸಿ ನಾಲ್ಕು ಜನ ಯುವಕರು ಸೇರಿ ಹಲ್ಲೆ ಮಾಡಿದ್ದಾರೆ. ಈಗ ಇಂಡಿ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದೇನೆ ಎಂದು ಸರ್ಕಾರಿ ಬಸ್ ನಿರ್ವಾಹಕ ಶ್ಯಾಮರಾಯ್ ತಳಕೇರಿ ತಿಳಿಸಿದ್ದಾರೆ. ಬಸ್ ಹತ್ತಿದ ತಕ್ಷಣ ಹಿಂದೂ ಸರ್ಯಪ್ಪ ಇನ್ನ ಸಾತ್ರಗಳನ್ನ ಹುಡುಗರು ಹತ್ತವ ಬಹಳ ಜನ ಹತ್ತಾರ. ನೀವೇ ಮಾತು ಗೊತ್ತಾಡ್ತೀರಿ ಬೇಡ ತಿಳ್ಕೊಂಡ್ ಹೇಳಿ ಅಣ್ಣ. ಇಲ್ಲ ಯಾಕೆ ಅವ್ರಿಗೆ ನಾ ಯಾಕೆ ಸರಿಬೇಕು, ನಾ ಸರಿಯಂಗಿಲ್ಲ, ನಾ ಇಲ್ಲೇ ನಿಂದ್ರ ನೋಡಂದ ನಿಂದ್ರಕ್ ಹೋಗ್ಬಿಡು ಅಪ್ಪ ಹ್ಯಾಂಗ ಹಿಂದೋಗಿ ನಿಂದ್ರ ಅದೇ ಹುಡುಗರು ಮಾತಾವ ಬರ್ತಾವ ಅಂತ ತಿಳ್ಕೊಂಡ್ ಹೇಳ್ದೆ. ಹೇಳಿದ ತಕ್ಷಣ ಏಯ್ ನಾ ಇಲ್ಲೇ ನಿಂದ್ರ ನೋಡು ಅಂತ ಹೇಳ್ತೇನೆ ನಾನು ಅಂದ್ ನಾವೊಂದು ನೀವೊಂದು ಅನ್ನೋದಾಗ ಅವ್ರ ನಾಲ್ಕು ಮಂದಿ ಕುಡಿದ್ರಿ ನನಗೆ ಹೆಂಗಿದ್ ಆದ್ರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬಿಎಸ್ ಹೊಸೂರ್, ವಿಜಯಪುರ.